ನಾರಾಯಣ ಸ್ವಾಮಿ ಎಸ್ ಟಿ ಮೀಸಲಾತಿಯನ್ನು ಕೊಟ್ರಿ ಅದರ ಕ್ರೆಡಿಟ್ ಅನ್ನ ನೀವು ತಗೊಂಡ್ರಿ ಅದೇ ರೀತಿಯಲ್ಲಿ ಈಗ ವಾಲ್ಮೀಕಿ ಪ್ರತಿಮೆಗೆ ಹೋಗ್ಬಿಟ್ಟು ಅನಾ ಮಾಲಾರ್ಪಣೆಯನ್ನ ಮಾಡಿಸ್ಕೋ ಮೂಲಕವಾಗಿ ನಾವು ನಿಮ್ ಜೊತೆಗೆ ಇದೀವಿ ಅನ್ನುವಂತ ಮೆಸೇಜ್ ಅನ್ನ ಕೊಡೋ ಮೂಲಕವಾಗಿ ಅವರನ್ನ ಸೆಳೆಯುವಂತ ಪ್ರಯತ್ನ ಅದಷ್ಟೇ ಸಾಕ ಸಮುದಾಯಕ್ಕೆ ಇಲ್ಲ ನಾನು ಮೊದಲೇ ಹೇಳಿದೆ ಅದನ್ನ ಮತ್ತೆ ನಾನು ರಿಪೀಟ್ ಮಾಡಲ್ಲ ಸಬ್ ಕ ಸಾ ಸಬ್ ಕಾಶ್ವಾಸ ಅನ್ನೋ ಮಾತಿನಲ್ಲಿ ಹೇಳಿದೆ ಇವತ್ತು ಪ್ರಧಾನ ಮಂತ್ರಿಗಳು ನಗರಕ್ಕೆ ಬಂದಿದ್ದಾರೆ ಬರ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ಮೂರು ಜನರ ಇದು ಜನ್ಮ ದಿನಾಚರಣೆ ಮಾಡಿದ್ದೀರಾ ಸರ್ ಎಲ್ಲ ಆಗಿದೆ ಹೋಗಿರೋದೇನು ಅಂತ ಯಾರಿಗೆ ಹೇಳಕ್ ಹೊರಟಿರೋದೇನು ಹೇಳಲಿಕ್ಕೆ ಹೊರಟು ನೋಡಿ ಈ ಕಾರ್ಯಕ್ರಮಗಳು ಯಾರೇ ಆದರೂ ಕೂಡ ಮಾಡಬೇಕು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಕೆಂಪೇಗೌಡರ ಇದನ್ನ ಪುತ್ಥಳಿಯನ್ನ ಮಾಡಿರ್ತಕ್ಕಂಥದ್ದು ಅದು ಬಿ ಅದರಲ್ಲಿ ಎರಡು ಮಾತಿಲ್ಲ ನಟರಾಜ್ ಅವರು ಹೇಳಿದ್ರು ನಾವೇ ಮಾಡಿದ್ದು ಅಂತ ಅದಲ್ಲ ಇವತ್ತು ಸ್ವಾಮೀಜಿಗಳೇ ಹೇಳಿದರು ನಾವು ಇದನ್ನು ಒತ್ತಡ ಹೇರಿದ್ವಿ ನಮಗೆ ಅಲ್ಲಿ ಮಾಡ್ರಿ ಮಾಡಿಕೊಡ್ರಿ ಅಂತೇಳಿ ಕರೋನಾ ಸಂದರ್ಭ ಇದ್ದರೂ ಕೂಡ ಇದನ್ನು ಹೆಸರಿಟ್ಟಿದ್ದು ಅವರು ಆ ಕಾಲದಲ್ಲೇ ನಾವು ಅದನ್ನು ನಾನು ಮಾಡೋದಿಲ್ಲ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ದು ಅವರೇನೆ ಆದರೆ ಈ ಪುತ್ಥಳಿಯನ್ನು ಮಾಡಿರ್ತಕ್ಕಂಥದ್ದು ಇದು ಬರೀ ಮೂರು ಆಗಿದ್ದು ಅದು ಕರೋನಾ ಇದ್ದರೂ ಕೂಡ ಮಾತು ಕೊಟ್ಟಿದ್ದು ಯಡಿಯೂರಪ್ಪನವರು ಅದರ ಪ್ರಕಾರ ನಡೆಸ್ಕೊಂಡಿದ್ದು ಇವತ್ತು ಅದನ್ನು ಅನಾವರಣ ಮಾಡಿದ್ದೇವೆ ಇದನ್ನು ಮಾನ್ಯ ಸ್ವಾಮೀಜಿಯವರು ಕೂಡ ಇವತ್ತು ವೇದಿಕೆಯಲ್ಲೇ ಹೇಳಿದರು ಆ ಮಾತನ್ನು ಅದರಿಂದಾಗಿ ಎಲ್ಲ ನಾವೇ ಮಾಡಿದ್ರು ಅವ್ರು ಹೇಳ್ಕೊಳ್ಳಿ ಅವ್ರು ಮಾಡಿದ್ದನ್ನು ಅವ್ರು ಹೇಳ್ಕೊಳ್ಳಿ ನಮಗೇನು ಚಿಂತೆ ಇಲ್ಲ ನಾವೇ ಎಲ್ಲ ಮಾಡಿದ್ದೀವಿ ಅಂತ ನಾವು ಹೇಳೋದಿಲ್ಲ ನಾವೇನೆಲ್ಲ ಮಾಡಬಹುದೋ ನಾವು ಮಾಡಿದ್ದೇವೆ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಒಳಗಡೆ ನಡೆಸ್ರೆ ಈ ಜಾತಿ ಈ ಧರ್ಮ ಇವುಗಳ ಮೇಲೆ ಹೋಗ್ತೀರಾ ಹೊರತು ಬೇರೆ ಯಾವ್ದು ನಿಮ್ಗೆ ಬೇಕಾಗಿನಲ್ವ ಯಾಕಂತಂದ್ರೆ ಬಿಜೆಪಿ ಅಂದ ತಕ್ಷಣನೆ ಆ ರೀತಿಯ ಆಕಾರವನ್ನ ಕೆಲವರೆಲ್ಲ ಕೊಟ್ಟಿದ್ದಾರೆ ಒಂದಂತ ತಿಳ್ಕೊಳ್ಳಿ ಧರ್ಮಗಳು ಈ ದೇಶದಲ್ಲಿದೆ ಜಾತಿಗಳು ಕೂಡ ಈ ದೇಶದಲ್ಲಿದೆ ಏನೋ ಒಂದು ಮಾಡ್ದಾಗ ಅದು ಆ ರೀತಿಯ ಕಾಣ್ತದೆ ಅವ್ರು ಮಾಡ್ದಾಗೂ ಕಾಣಲ್ವಾ ಅಂದ್ರೆ ನಾವು ಹೇಳಲ್ಲ ಯಾವ ಪಕ್ಷಗಳು ಬೇರೆ ಕೆಂಪೇಗೌಡ ನಾವೇ ಇದು ಮಾಡಿದ್ನಾವೇ ವಾಲ್ಮೀಕಿ ನಾವೇ ಇದು ಮಾಡಿದ್ನಾವೆ ಅದು ಹೇಳ್ತಾರೆ ಮಾಡಲ್ಲ ಜಾತಿ ಮಾಡಿದಾಗ ಅವ್ರು ಡಿಸ್ಪೋರ್ಟ್ ಮಾಡ್ತಾರೆ ಯಾವ ನಿಮ್ ಪಕ್ಷನೂ ಜಾತಿ ಮೀರಿ ಏನು ಇಲ್ವಲ್ಲ ಎಲ್ಲೋ ಜಾತಿ ಮೀರಿ ನೀವು ಟಿಕೆಟ್ ಕೊಡ್ಬೇಕಂದ್ರೂ ಅದನ್ನೇ ನೋಡೇ ಕೊಡೋದಲ್ವಾ ಎಲ್ಲಾ ರಾಜಕೀಯ ಪಕ್ಷಗಳು ಈ ವ್ಯವಸ್ಥೆ ಒಳಗಡೆನೆ ಇರೋದು ಈಗ ಹೇಳಿ ಅದನ್ನ ಇನ್ನು ಮುಂದಕ್ಕೆ ಮಾತಾಡಿ ನಾವೆಲ್ಲೂ ಕೂಡ ಈಗ ಚಲವಾದಿ ನಾರಾಯಣ ಸ್ವಾಮಿಯವರು ನೀವು ಕೆಂಪೇಗೌಡರು ಪುತ್ಥಳಿ ಮಾಡಿದ ತಪ್ಪು ಅಥವಾ ವಾಲ್ಮೀಕಿಯವ್ರಿಗೆ ಹಾರಾಕಿ ತಪ್ಪು ಒನಕೆ ಒಬ್ಬನ್ಗೆ ಹಾರಾಕಿದ್ದು ತಪ್ಪು ಟಿಪ್ಪುಗೆ ಯಾಕೆ ಹಾಕಲಿಲ್ಲ ನಾವು ಕೇಳಕ್ಕೆ ಹೋಗಲಿಲ್ಲ ನಾವು ಕೇಳ್ತಾ ಇರೋದು ಅಂತ ಅಂದರೆ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ ಈ ರಾಜ್ಯದ ಈ ದೇಶದ ಕನ್ನಡಿಗ ಒಬ್ಬನೇ ಪ್ರಧಾನಮಂತ್ರಿ ಆಗಿದ್ದು ದೇವೇಗೌಡರು ಹಿರಿಯ ವಯಸ್ಸಿನರು ಅವ್ರನ್ನ ಯಾಕೆ ಕರೀಲಿಲ್ಲ ಇಷ್ಟೇ ಒಂದು ಬೇಡ ಇಲ್ಲ ಇಲ್ಲ ಬೇಡ ಈಗ ಅದನ್ನು ಬಿಟ್ಬಿಡೋಣ ನಾನು ಹೇಳೋದು ಕೆಂಪೇಗೌಡರ ಪುತ್ಥಳಿಯನ್ನ ನಿರ್ಮಾಣ ಜೆ ಬಿಜೆಪಿ ಸರ್ಕಾರದವರು ಕೆಂಪೇಗೌಡರ ಆಶಯ ಅವತ್ತು ಕಟ್ಟದಂತ ಬೆಂಗಳೂರು ಎಲ್ಲರನ್ನೂ ಒಳಗೊಂಡಂತೆ ಮೂವತ್ತಾರು ಕಮ್ಯುನಿಟಿಗಳಿಗೆ ಪೇಟೆಗಳನ್ನ ಕಟ್ಟಿಕೊಟ್ಟಂಥ ನಾಯಕ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಒಂದೇ ಒಂದು ನಾಯಕ ಕೆಂಪೇಗೌಡರು ಅದನ್ನ ಯಾರು ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ ಮತ್ತೆ ವೈಜ್ಞಾನಿಕವಾಗಿ ಬೆಂಗಳೂರು ಹೇಗಿರ್ಬೇಕು ಅನ್ನೋದನ್ನ ಕೆರೆ ಕಟ್ಟೆಗಳನ್ನ ಕಟ್ಟಿ ಕಟ್ಟದಂತ ವ್ಯಕ್ತಿ ನಾನು ಈಗ್ಲೂ ಕೇಳೋದ್ ಬಯಸೋದು ಇಷ್ಟೇ ಬಿಜೆಪಿ ಸರ್ಕಾರ ಇನ್ನೂ ಆರು ತಿಂಗಳಿರುತ್ತಲ್ಲ ಕಳೆದ ಬಾರಿ ನೀವೇ ನೋಡಿದಿರಿ ಮಳೆ ಅತಿವೃಷ್ಟಿ ಮಳೆ ಆದಾಗ ಯಾವ್ಯಾವ ಕೆರೆ ಕಟ್ಟೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದು ಅಷ್ಟೇ ಬೆಂಗಳೂರನ್ನ ಬೆಂಗಳೂರು ಕೆಂಪೇಗೌಡರ ಸ್ಟ್ಯಾಚು ಮುಂದೆ ನಿಂತ್ಕೊಂಡು ಇವರು ಪ್ರಮಾಣ ಮಾಡಬೇಕು ಬೆಂಗಳೂರನ್ನ ನಾವು ಇನ್ನ ಒತ್ತುವರಿ ಮಾಡಿ ಹಾಳು ಮಾಡಲ್ಲ ಜಾತಿ ಅಂತ ಹೇಳ್ಬೇಕು ಈಗ ಜಾತಿ ವ್ಯವಸ್ಥೆ ಇದ್ದೇ ಇದೆ ಆದ್ರೆ ಒಬ್ಬರನ್ನ ತಿರಸ್ಕಾರ ಮಾಡಿ ಈಗ ಇನ್ನೊಬ್ಬರನ್ನ ಪುರಸ್ಕಾರ ಮಾಡುವಂತ ಕೆಲಸ ಮಾಡಲ್ಲ ನೀವು ಮಾಡಿದ ಓಲೈಕೆಗಳಿಂದ ಟಿಪ್ಪು ಸಮಾಧಿಗೆ ಹೋಗಿ ಬರ್ಬೋದಾಗಿತ್ತು ನೀವು ಮಾಡಿದ ಓಲೈಕೆಗಳಿಂದ ಒಂದೇ ಪ್ರಶ್ನೆ ಇಲ್ಲಿ ಸಿಂಪಲ್ ಆಗಿ ಕೇಳ್ಬಿಡ್ತೀನಿ ಬಹಳ ಕಡಿಮೆ ಇದೆ ಟೈಮು ಟಿಪ್ಪು ಜಯಂತಿಯನ್ನ ಮಾಡಿದ್ರಿ ಹಳೆ ಮೈಸೂರು ಭಾಗದಲ್ಲಿ ಆ ಮೈಸೂರನ್ನ ಅತ್ಯಂತ ಅಲ್ಲಿರುವಂತ ಜನ ಈಗ್ಲೂ ನೆನೆಸ್ಕೊಳ್ಳುವಂತಹ ರಾಜರ ಜಯಂತಿಯನ್ನ ಮಾಡಿಬಿಟ್ಟಿದ್ರೆ ಎಷ್ಟೊತ್ತಿಗೆ ಇನ್ನೂ ಒಳ್ಳೇದಾಗಿರೋದು ಟಿಪ್ಪುಗಿಂತ ಬಹಳ ಕೊಡುಗೆ ಮೈಸೂರು ಭಾಗದಲ್ಲಿ ಒಡೆಯರ್ ಅವ್ರದ್ದಿದೆ ಅವ್ರನ್ನ ಯಾಕೆ ಮಾಡ್ಲಿಲ್ಲ ನೀವು ಮಾಡ್ಬೋದು ಅವರನ್ನೇ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವ ಮೈಸೂರು ಈ ಮೈಸೂರು ಮೈಸೂರಾಗಿ ಉಳ್ ಕಾರಣ ಮೈಸೂರು ಪೊಲಿಟಿಕ್ಸ್ ಅಲ್ಲ ಅಂದ್ರೆ ಇಲ್ಲ ಇಲ್ಲ ಅದು ಧರ್ಮ ಪಾಲಿಟಿಕ್ಸ್ ಅಲ್ಲ ಹಿಂದೂ ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ ಅನ್ನೋದಾದ್ರೆ ಇವರು ಮುಸ್ಲಿಂ ವಿಚಾರದಲ್ಲಿ ಟಿಪ್ಪು ಜಯಂತಿನ ತಂದಿಟ್ರು ಮೈಸೂರಿನವರೇ ಆದಂತಹ ಸಿದ್ದರಾಮಯ್ಯ ಜಯಂತಿಯನ್ನು ಮಾಡಿದ್ರೆ ಬಗ್ಗೆ ಿ ನೋಡಿದರೆ ನೀವು ನಿಜವಾಗಿ ಇವತ್ತು ಡಿಬೇಟ್ ಅಲ್ಲಿ ಒಳ್ಳೆ ಸಜೆಷನ್ ಕೊಡ್ತೀರಿ ಒಡೆಯರ ಇವ್ರು ಶುರು ಮಾಡ್ತಾರೆ ಅಂತ ಒಡೆಯರ ಜಯಂತಿ ಅಂತ ಶುರು ಮಾಡ್ತಾರೆ ಒಳ್ಳೆ ಸಜೆಷನ್ ಯಾಕಂದ್ರೆ ಅದನ್ನ ಮಾಡ್ಬೇಕಾದ್ರೆ ಹೇಳ್ತಾರೆ ಕರೆಕ್ಟ್ ಅಲ್ಲ ಒಳ್ಳೆ ಸಜೆಷನ್ ಯಾಕಂದ್ರೆ ಈಗ ಅದ್ರ ಮಾಡ್ಬೇಕಾದ್ರೆ ಬಿಜೆಪಿ ರೆ ಯಾಕಂದ್ರೆ ರೂಲಿಂಗ್ ಸೋ ನ ಒಡೆಯರದ್ದು ಜಯಂತಿ ಮಾಡಿದೀವು ಅಂತ ಹೇಳ್ತಾರೆ ಬೆಸ್ಟ್ ನಾಳೆನೇ ನಾನು ನಾನು samples ಯವರು ಯಾರು ಅದು ಮಾಡೋವರದು ಅವರು ತಗೋ ಡಿಸ್ಕಷನ್ ಇದು ಇವತ್ತಿನ ಇವತ್ತಿನ ಅಲ್ಲ ನಾನು ನಾನು ಹೇಳಿದ್ರೆ ನಿಮ್ಮ ಪಾರ್ಟಿ ಬಗ್ಗೆ ಇದು ಒಳ್ಳೆದಲ್ಲ ಇದು ಇದಲ್ ಉಂಟಲ್ಲ ಇವತ್ತಿನ ವಿಸಿಟ್ ಉಂಟಲ್ಲ ಮೋದಿ ಅವರು ಇನ್ನಲ್ಲ ಇನ್ನು ಇನ್ನು ಚುನಾವಣೆ ಇರುವುದು ನಾಲ್ಕೈದು ತಿಂಗಳಲ್ಲಿ ಘೋಷಣೆ ಆಗ್ತದೆ ಚುನಾವಣೆ ನಾಲ್ಕೈದು ತಿಂಗಳಲ್ಲಿ ಇನ್ನೊಂದು ಒಂದು ಎರಡು ಮೂರು ವಿಸಿಟ್ ಮಾಡ್ತಾರೆ ಎಲ್ಲಿ ಚುನಾವಣೆಗಳು ನಡೀತಾ ಅಲ್ಲಿ ಜಾಸ್ತಿ ವಿಸಿಟ್ ಕೊಡ್ತಾರೆ ನೀವ್ ಹಿಮಾಚಲ ಪ್ರದೇಶದಲ್ಲಿ ಬಾರಿ ವಿಸಿಟ್ ಕೊಟ್ರು ಗುಜರಾತ್ ವಿಸಿಟ್ ಕೊಟ್ರು ಈಗ ಕರ್ನಾಟಕದಲ್ಲಿ ಮಾಡ್ತಾರೆ ಇನ್ನು ಅದ್ರ ಕರ್ನಾಟಕ ಎಲೆಕ್ಷನ್ ಮೊದಲು ಒಂದು ನಾರ್ತ್ ಈಸ್ಟಲ್ಲಿ ಅಲ್ಲಿ ಸ್ಮಾಲ್ ಸ್ಟೇಟ್ಸ್ ಮೂರು ಎಲೆಕ್ಷನ್ ಉಂಟು ಯಾರು ನಾಗಾಲ್ಯಾಂಡ್ ಮೇಘಾಲಯ ಮತ್ತು ತ್ರಿಪುರದಲ್ಲಿ ಅಲ್ಲಿಗೂ ಬೇಕಾದ್ರೆ ಹೋಗ್ತಾರೆ ಅವ್ರು ಸೇ ಉಲ್ಲೇನೇ ಅವ್ರದ್ದು ಮೈನ್ ಅಲ್ಲ ಚುನಾವಣೆಯಲ್ಲಿ ಗೆಲ್ಲುವುದೇ ಅವ್ರ ಅದು ಕರೆಕ್ಟ್ ಯಾವುದೇ ಒಂದು ಪಾರ್ಟಿಲಿ ಚುನಾವಣೆಯಲ್ಲಿ ಗೆಲ್ಲುವುದು ಪ್ರೈಮರಿ ಆಗಿರ್ಬೇಕು ಹಾಗಾದ್ರೆ ಮಾತ್ರ ಆ ಪಾರ್ಟಿ ಉಳಿತು ಇಲ್ಲದ್ರೆ ಆ ಪಾರ್ಟಿ ಕುಳ್ಳದ ಸುನಾನ ಸ್ತೋತ್ರ ಆ ಪಾರ್ಟಿ ಸ್ಕ್ಯಾಪ ಹೋಗುತ್ತೆ ನೋಡಿ